ಅಣ್ಣ ಯೂಟ್ಯೂಬರ್ ನವೀರಣ್ಣ, ನಾವಿದು ಹದಿನೈದನೇ ಕಪ್ ಗೊತ್ತಿಲ್ಲ, ಬಟ್ ವೆಲ್ಕಮ್ ಕಪ್. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು. ಇವತ್ತು ನಾವು ಬಂದಿರೋದು ಹರಪನಹಳ್ಳಿಯ ಕ್ರಿಕೆಟ್ ಸ್ಟೇಡಿಯಂ ಬಂದಿದ್ದೀವಿ ಗುರು. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರು, ಬ್ರೋ ಪ್ಲೀಸ್ ದಯವಿಟ್ಟು ಸ್ಟೇಡಿಯಂಗೆ ಹೋಗಿ ಬ್ರೋ, ಕ್ರಿಕೆಟ್ ತುಂಬ ಚೆನ್ನಾಗಿ ಆಡ್ತಾರೆ ಹರಪನಹಳ್ಳಿಯಲ್ಲಿ, ತಾಲೂಕಲ್ಲಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಿಮಗೋಸ್ಕರ ಮತ್ತು ನಮಗೋಸ್ಕರ ಇವತ್ತು ಕ್ರಿಕೆಟ್ ಸ್ಟೇಡಿಯಂಗೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಅದರಲ್ಲಿ ಬೇರೆ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಇವಾಗ ಫೈನಲ್ ಮ್ಯಾಚ್ ನಡೀತಾ ಇದೆ ಕ್ರಿಕೆಟ್ ಸ್ಟೇಡಿಯಮಲ್ಲಿ, ಕರ್ಣ ವರ್ಸಸ್ ಮದಕರಿ. ಕರ್ಣ ತಂಡದ ಕ್ಯಾಪ್ಟನ್ ಆಗಿ ತೌಸೀಫ್ ಮತ್ತು ಉಚ್ಚಂಗಿ ಅವರಿದ್ದಾರೆ, ಹಾಗೆ ಮದಕರಿ ತಂಡದ ನಾಯಕರಾಗಿ ಕ್ವಶನ್ ಮಾರ್ಕ್ ಅಲ್ಲಿದೆ, ತಿಳ್ಕೊಂಡು ಹೇಳ್ಬಿಡ್ತೀನಿ. ಬಿಕಾಸ್ ಆಲ್ರೆಡಿ ಟಾಸ್ ಆಗಿದೆ, ಟಾಸ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಬಂದಕರಿ ತಂಡದ ಆಟಗಾರರು. ಆ ಟೈಮಲ್ಲಿ ಬಂದೆ, ಬನ್ನಿ ಮತ್ತೊಮ್ಮೆ ಬೀಚ್ನಾಡಿಗೆ ಸ್ವಾಗತ, ಸುಸ್ವಾಗತ. ನಮ್ಮ ತಾಲೂಕಲ್ಲಿ ನಿಜಕ್ಕೂ ಪ್ರಾಮಿಸ್ಲಿ ತುಂಬಾ ಜನ ಪ್ರೀತಿಸ್ತಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಪ್ರೀತಿಸ್ತಾರೆ ಗುರು. ಇಂಟರ್ನ್ಯಾಷನಲ್ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಇಂಟರ್ನ್ಯಾಷನಲ್ ರೇಂಜ್ಗೆ ಪ್ರೀತಿಸ್ತಾರೆ ಕ್ರಿಕೆಟ್ನ. ಇಲ್ಲಿ ಪ್ರತಿಯೊಬ್ಬ ಪ್ಲೇಯರ್ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ಗೆ ಫೀಲ್ ಇಟ್ಕೊಂಡ್ಬಿಟ್ಟು ಆಡ್ತಾರೆ, ಅದೇ ಇಲ್ಲಿನ ವಿಶೇಷತೆ. ನನಗಂತೂ ತುಂಬಾ ಖುಷಿ ಆಗುತ್ತೆ, ಕ್ರಿಕೆಟ್ ಅಂದ್ರೆ ನನಗಂತೂ ಪಂಚಪ್ರಾಣ. ಕ್ರಿಕೆಟ್ ಆಡೋದ್ರಿಂದ ಮನೇಲಿ ಬೈತಿರ್ತಾರೆ, ಬಿಕಾಸ್ ನಾನು ಹೇಳೋದೊಂದೇ, ಕ್ರಿಕೆಟ್ ಅಂದರೆ ಎಮೋಷನ್, ಕ್ರಿಕೆಟ್ ಅಂದರೆ ಪ್ರೀತಿ, ಕ್ರಿಕೆಟ್ ಅಂದರೆ ಫ್ರೆಂಡ್ಶಿಪ್. ಈ ಕ್ರಿಕೆಟಲ್ಲಿ ಯಾವುದೇ ರೀತಿಯ ಜಾತಿ ಧರ್ಮ ಯಾವುದು ಬರಲ್ಲ, ನಾವೆಲ್ಲರೂ ಒಂದೇ ಅನ್ನೋ ಫೀಲ್ ಬರುತ್ತೆ ಈ ಕ್ರಿಕೆಟಲ್ಲಿ. ಇವಾಗ ಫೈನಲ್ ಮ್ಯಾಚ್ ನಡೀತಾ ಇದೆ, ಮದಕರಿ ವರ್ಸಸ್ ಕರ್ಣ. ಈಗ ನಾವಿಲ್ಲಿ ಗ್ಯಾಲರಿ ಹತ್ರ ಬಂದಿದ್ದೀವಿ, ನೋಡ್ಬೋದು ಇಲ್ಲಿ ವೀಕ್ಷಕ ವಿವರಣೆ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ಪ್ರವೀಣ್ ಅವರು. ಮತ್ತೆ ನಿಮ್ಮ ಹೆಸರು? ಪವನ್ ಮತ್ತು ಪ್ರವೀಣ್ ಅವರು ವೀಕ್ಷಣೆ ವಿವರಣೆ ಮಾಡ್ತಾ ಇದ್ದಾರೆ ಫೈನಲ್ ಮ್ಯಾಚ್ ಅಲ್ಲಿ ಮದಕರಿ ವರ್ಸಸ್ ಕರ್ಣ. ವಾಹ್, ಓ ಮೈ ಗಾಡ್, ನೋಡಿ ಗುರು ಎಷ್ಟೊಂದು ದೊಡ್ಡದಾಗಿದೆ ಕಪ್ಗಳು, ಈ ತರ ದೊಡ್ಡದಾಗಿರೋ ಕಪ್ಪು ನಾನು ಯಾವತ್ತು ನೋಡೇ ಇಲ್ಲ. ಸೆಕೆಂಡ್ ಪ್ರೈಸ್ ಯಾವತ್ತು ನೋಡೇ ಇಲ್ಲ. ದೊಡ್ಡ ಕಪ್ ಪ್ರಾಮಿಸ್ ಎಲ್ಲೂ ನೋಡೇ ಇಲ್ಲ. ಕ್ರಿಕೆಟ್ನ ತುಂಬ ಪ್ರೀತಿಸ್ತಾರೆ ಅಂತ ಹೇಳಿದ್ವಲ್ಲ, ಎಲ್ಲ ಅರ್ಪಣೆ ತುಂಬಾನೇ ಇಷ್ಟಪಡ್ತಾರೆ ಕ್ರಿಕೆಟ್. ಹಾಗೆ ನಮ್ಮ ತಾಲೂಕಂತೂ ತುಂಬಾನೇ ಚೆನ್ನಾಗಿ, ನಾನು ಹರಪನಹಳ್ಳಿ ತಾಲೂಕಿನ ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋಕೆ ತುಂಬಾನೇ ಹೆಮ್ಮೆ ಪಡ್ತೀನಿ. ಅಷ್ಟೊಂದು ಕ್ರೇಜ್ ಇದೆ, ಅಷ್ಟೊಂದು ಬೆಳೆಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಗೆ ನಾನು ಯಾವತ್ತು ಸಾಯೋವರೆಗೂ ಚಿರಗಡೆ ಆಗಿರ್ತೀನಿ. ಹಿಂದೆ ನೋಡ್ತಾ ಇದ್ದಾರೆ ಕ್ರಿಕೆಟ್ ಆಡ್ತಾ ಇದ್ದಾರೆ, ಕರ್ಣ ತಂಡದ ಆಟಗಾರರು ಫೀಲ್ಡಿಂಗ್ ಕಾಯಿಸ್ಕೊಂಡಿದ್ದಾರೆ, ಹಾಗೆ ಮದಕರಿ ತಂಡದ ಆಟಗಾರರು ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ. ಈಗಾಗಲೇ 3 ವಿಕೆಟ್ ಹೋಗಿದೆ ಅನ್ಸುತ್ತೆ. ಹಾಗೆ ಇಲ್ಲಿ ಜನ ತುಂಬಾ ಇಷ್ಟಪಡ್ತಾರೆ ಯೂಟ್ಯೂಬರ್ ಅಂದರೆ, ತುಂಬಾ ಕ್ರೇಜು ಕ್ರಿಕೆಟ್ ಬಗ್ಗೆ. ಇಲ್ಲಿ ಗ್ಯಾಲರಿ ಹತ್ರ ಬಂದಿದ್ದೀವಿ, ನೋಡ್ತೀರಾ ಗ್ಯಾಲ್ರಿ ನೋಡಿ. ಹಾಯ್, ಇದು ಹರಪನಹಳ್ಳಿ ತಾಲೂಕಿನ ಕ್ರಿಕೆಟ್ ಗ್ಯಾಲ್ರಿ. ಇಲ್ಲಿ ಕ್ರಿಕೆಟನ್ನು ತುಂಬಾನೇ ಪ್ರೀತಿಸ್ತಾರಂತ ಹೇಳ್ತಾ ಇದ್ದೆ, ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಈವ್ನಿಂಗ್ ಆಗಿದ್ದರಿಂದ ಕಾಲೇಜ್ ಹುಡುಗರು, ಮತ್ತು ಇವತ್ತು ಸಂಡೆ ಆಗಿದ್ದರಿಂದ ಕಾಲೇಜ್ ಹುಡುಗರು ಅವ್ರು ಯಾರೂ ಬಂದಿಲ್ಲ, ತುಂಬಾನೇ ರಶ್ ಇರುತ್ತೆ ಇಲ್ಲಿ, ಇವತ್ತು ಯಾಕೋ ಖಾಲಿ ಇದೆ. ಬಟ್ ಏನೇ ಎಷ್ಟೋ ಜನ ಇದ್ದರು, ಎಷ್ಟೋ ಜನ ಇಲ್ಲ ಅಂದರೂ ಕೂಡ ಕ್ರಿಕೆಟ್ನ ತುಂಬಾನೇ ಪ್ರೀತಿಸ್ತೀವಿ ಈ ಹರಪನಹಳ್ಳಿ ತಾಲೂಕಿನ ಜನ. ನನಗೂ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಗುರು, ತುಂಬ ಸಲ ಮನೆಯಲ್ಲಿ ಕೂಡ ಬಯಸ್ಕೊಂಡಿದ್ದೀನಿ ನಾನು. ಕ್ರಿಕೆಟ್ ನಡೀತಾ ಇದೆ, ಇಲ್ಲೊಂದು ಗ್ಯಾಲ್ರಿ ಇದೆ ನೋಡಿ ಈ ಕಡೆ, ಇದು ಕೂಡ ಗ್ಯಾಲ್ರಿ, ಸೆಕೆಂಡ್ ಗ್ಯಾಲ್ರಿ ಇದು. ಹಾಯ್, ಅವರೆಲ್ಲ ಕ್ರಿಕೆಟನ್ನು ತುಂಬ ಇಷ್ಟಪಡ್ತಾರೆ ನಮ್ಮ ಹರಪನಹಳ್ಳಿಯ ಜನ. ಎಲ್ಲರ ಆಸೆಯಂತೆ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಬಂದುಬಿಟ್ಟು ಕ್ರಿಕೆಟ್ ಫೈನಲ್ ಮ್ಯಾಚ್ ನಡೆಯುವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಕೊನೆಯವರೆಗೂ ನನ್ನ ಜೊತೆ ಹುಡುಗರು ಕೂಡ ಬರ್ತಾಯಿದ್ದಾರೆ, ಅವ್ರಿಗೂ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಅದು ಮತ್ತೆ ಲೋಕಲ್ ಹುಡುಗರಲ್ಲ ನೀವು? ಇದೇ ಅವರ? ಇದೇ ಅವರವರೇ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರೀತಿ ಸಪೋರ್ಟ್ ಇದೇ ಥರ ಇಲ್ಲಪ್ಪ,
ಕ್ರಿಕೆಟ್ ಆಡ್ತಿರಲಿಲ್ಲ ನೀವು ಮನೇಲಿ ಬಯಲ್ಲ ನಿಮಗೆ ಬಯಲ್ಲ ಯಾವತ್ತು ಬೈದಿಲ್ಲ ಹೌದಾ ಓಕೆ ನಾವು ಇಲ್ಲಿ ಮ್ಯಾಚ್ ನಡೀತಾ ಇದೆ ಕಡೆ ಬಟ್ ಏನ್ ಮಾಡುದು ಮ್ಯಾಚ್ ತೋರಿಸ್ತಾ ಇದ್ದೆ ನಮ್ದು ಅಷ್ಟು ದೊಡ್ಡ ಕ್ಯಾಮ್ರಾ ಅಲ್ಲ ಗುರು ಅದಕ್ಕೆ ರಿವ್ಯೂ ಮಾತ್ರ ಮಾಡ್ತಾ ಇದ್ದೀನಿ ಈ ಅರ್ಥಮಾಳಿ ತಾಲೂಕಲ್ಲಿ ಫೇಮಸ್ ಕ್ರಿಕೆಟರ್ ಅಂತ ನಾನು ಒಂದು ರೀಲ್ಸ್ ಹಾಕಿದ್ದೆ ಇನ್ಸ್ಟಾದಲ್ಲಿ ತೌಸಿಫ್ ಮಾಬು ಮತ್ತು ಉಚ್ಚಂಗಿ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ದೆ ತುಂಬ ಚೆನ್ನಾಗಿ ಆಡ್ತಾರೆ ಬಟ್ ಇನ್ನೂ ತುಂಬ ಜನ ಆಡೋರು ಇದ್ದಾರೆ ನಾನು ಆ್ಯಕ್ಚುಲಿ ಟ್ರೈಲರ್ ಮಾತ್ರ ಹೇಳಿದ್ದು ಹಾಯ್ ಅಣ್ಣ ಕ್ರಿಕೆಟ್ ವೀಕ್ಷಣೆ ಮಾಡ್ತಾ ಇದ್ದಾರೆ ಮದಕರಿ ತಂಡದ ಕ್ಯಾಪ್ಟನ್ ಯಾರಣ ಹೆಸರು ಅವ್ರ ಹೆಸರು ಓಕೆ ಮದಕರಿ ತಂಡದ ನಾಯಕ ಕರ್ಬೇಶ್ ಅಂದ್ಬಿಟ್ಟು ಅವಾಗಲೇ ತೌಸಿಫ್ ಮತ್ತು ಉಚ್ಚಂಗಿ ಅವರ ಹೆಸರು ಹೇಳಿದೆ ಈಗ ಮದಕರಿ ತಂಡದ ನಾಯಕ ಕರ್ಬೇಶ್ ಅಂದ್ಬಿಟ್ಟು ಫೈನಲ್ ಬಂದಿರಂದ್ರೆ ನೀವೇ ಯೋಚನೆ ಮಾಡಿ ಯಾವ ರೀತಿ ಆಡಿರ್ಬೋದು ಎರಡು ತಂಡಗಳು ಈ ಒಂದು ಸ್ಟೇಡಿಯಂನಲ್ಲಿ ಯೋಚನೆ ಮಾಡಿ ತುಂಬಾ ಚೆನ್ನಾಗಿ ಆಡಿರ್ತಾರೆ ಮ್ಯಾಚ್ ನಡೀತಾ ಇದೆ ವಾವ್ ಸಕಾಲ ಶಾಟ್ ಹೊಡಿದಾರೆ ಯಾರಂತ ಗೊತ್ತಿಲ್ಲ ಕ್ಯಾಚ್ ಆಗೋ ಓ ಕ್ಯಾಚ್ ಔಟ್ ಆಗಿದೆ ಗುರು ಮದಕರಿ ತಂಡದ ಮತ್ತೊಂದು ವಿಕೆಟ್ ಬಿದ್ದಿದೆ ಆ ಸ್ಕೋರ್ ಕಾರ್ಡು ಏನಂತ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಹುಡುಗರಂತೂ ಹಿಂದೆಯಿಂದನೇ ಬರ್ತಾವ್ರೆ ಹರಪನಹಳ್ಳಿಯ ಹುಡುಗರು ಗಲ್ಲಿ ಕ್ರಿಕೆಟರ್ಸು ತುಂಬ ಚೆನ್ನಾಗಿ ಆಡ್ತಾರಂತೆ ಈ ಪ್ರೀತಿಗೆ ನಿಜವಾಗ್ಲೂ ನಾನು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ತುಂಬಾ ಖುಷಿ ಆಗುತ್ತೆ ಈ ಥರ ಹಿಂದೆಯಿಂದ ಬರ್ತಿರ್ತಾರೆ ಹುಡುಗರು ತುಂಬ ಜನ ಯೂಟ್ಯೂಬರ್ ಅಂತ ಹೇಳಿ ಹೋಗ್ತಾ ಇದ್ದಾರೆ ನನಗಂತೂ ತುಂಬ ಖುಷಿ ಆಗ್ತದೆ ಅರ್ಮಾಳಿ ತಾಲೂಕಲ್ಲಿ ಹಾಗೆ ಸ್ಟೇಡಿಯಂ ರೌಂಡ್ ಆಗ್ತಾ ಬರ್ತಾ ಇದ್ದೀನಿ ಇಲ್ಲೂ ಕೂಡ ತುಂಬ ಜನ ಇದ್ದಾರೆ ಅವ್ರನ್ನೂ ಕೂಡ ತೋರಿಸ್ತೀನಿ ಈಗ ಒಂದು ಟೀಮಿಗೆ ಸಪೋರ್ಟ್ ಮಾಡುವಂತಹ ಒಂದು ಗ್ಯಾಂಗ್ ಇಲ್ಲಿದೆ ಇವರು ಕರ್ಣಾ ತಂಡದ ಸಪೋರ್ಟರ್ಸು ಯಾರಾದ್ರೂ ಹೇಳ್ತೀರಾ ಕರ್ಣ ಹಾಂ ಬನ್ನಿ ಅಣ್ಣ ಬನ್ನಿ 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 ಕರ್ಣ ತಂಡದ ಮ್ಯಾನೇಜರ್ ನಿಮ್ಮ ಹೆಸರಣ್ಣ ರಾಮ ಅಂತ ರಾಮ ಅಂದ್ಬಿಟ್ಟು ಕರ್ಣ ತಂಡದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬಗ್ಗೆ ಯಾರ್ಯಾರು ಅಂತ ಹೇಳ್ತೀರಾ ತೋಸಿಪ್ಪು ಉತ್ತಂಗಿ ಇಮ್ಮು ಕಟ್ಟಪ್ಪ ಶಿವು ಹರ್ಷ ಮತ್ತೆ ಇದಾರೆ ಸಲ್ಮಾನ್ ಡಿ ಪಿ ಸಲ್ಮಾನ್ ಆಂಟಿ ಸಲ್ಮಾನು ಇಮ್ಮು ಮತ್ತೆ ಇನ್ನು ಬಹಳ ಜನ ಇದಾರೆ ಚುಂಬಾ ಕೋಬ್ರಾ ಹಲವಾರು ಪ್ಲೇಯರ್ಸ್ ಇದಾರೆ ಚೆನ್ನಾಗಿದೆ ಕರ್ಣ ಟೀಮು ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನಿಮಗೆ ಆಲ್ರೌಂಡ್ ಎಲ್ಲರ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲರೂ ಆಲ್ರೌಂಡ್ ಚೆನ್ನಾಗೇ ಇದ್ದಾರೆ ಹಂಗಾಗಿ ಟೀಮು ಫೈನಲಿ ಬಂದಿದೆ ಈಗ ಕಪ್ ಗೆಲ್ತಾರ ಪಕ್ಕ ಗೆಲ್ತೈತೆ 100% ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನನಗಂತೂ ತುಂಬ ಖುಷಿ ಆಗ್ತದೆ ಕರ್ಣ ತಂಡ ಸಪೋರ್ಟರ್ಸ್ ತುಂಬ ಚೆನ್ನಾಗಿ ನನಗೂ ಕೂಡ ಸಪೋರ್ಟ್ ಮಾಡ್ತಾರೆ ಯೂಟ್ಯೂಬರ್ ಅಂದ್ಬಿಟ್ಟು ಮದಕರಿ ತಂಡದ ಆಟಗಾರರು ಯಾರ್ಯಾರು ಅಂದ್ಬಿಟ್ಟು ಅವರ ಸಪೋರ್ಟರ್ಸ್ ಹೇಳ್ತಾರೆ ಮದಕರಿ ತಂಡದವರು ಯಾರ್ಯಾರಿದ್ದಾರೆ ಅವ್ರ ಹೆಸರು ಹೇಳ್ತೀರಾ ಕ್ಯಾಪ್ಟನ್ ಬಂದ್ಬಿಟ್ಟು ಆಲೇಶ್ ಅಂತ ಹೇಳಿ ಆಮೇಲೆ ಉಪನಾಯಕ ಕರ್ಬಸಪ್ಪ ಅಂತ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ ನೋಡೋಣ ಚೊಚ್ಚಲ ಬಾರಿಗೆ ಮದಕರಿ ಫೈನಲಿಗೆ ಬಂದ್ರದು ಚೊಚ್ಚಲ ಬಾರಿಗೆ ಪ್ಲೇಯರ್ ಹೆಸರು ಹೇಳ್ತಾರೆ ಯಾರಿದ್ದಾರೆ ಅಂದ್ಬಿಟ್ಟು ರಮೇಶ್ ಕರ್ಬಸಪ್ಪ ಆಲೇಶ್ ಅರುಣ ರಿಜ್ವಾನ್ ರಾಹುಲ್ ದುರ್ಗೇಶ್ ವೆಂಕಿ ಒಳ್ಳೆ ಹತ್ತು ಆಟಗಾರರಿದ್ದಾರೆ ಕಪ್ ಗೆಲ್ತೀರಾ 100% ಗ್ಯಾರಂಟಿ ಇದೆ ನಂಬಿಕೆ ಉಳಿಸ್ಕೊಂತಾರಂತ ನಮಗೆ ನಂಬಿಕೆ ಇದೆ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮದಕರಿ ತಂಡದ ಪ್ಲೇಯಿಂಗ್ ಇಲೆವೆನ್ ಕೂಡ ಹೇಳಿದ್ರು ಮದಕರಿ ತಂಡದ ಆಟಗಾರರು ಹರಪನಹಳ್ಳಿ ತಾಲೂಕಿನ ಫೇಮಸ್ ಟೀಮ್ ಜನಪ್ರಿಯ ಟೀಮ್ ಕರ್ಣ ಟೀಮ್ ಈಗ ಫೈನಲ್ ಪಂದ್ಯದಲ್ಲಿ ಒನ್ ಸೈಡ್ ಆಗಿದೆ ಈಗ ಟಾರ್ಗೆಟ್ ಇಟ್ಕೊಂಡಿದ್ದಾರೆ 48 ಎಸೆತಗಳಲ್ಲಿ 40 ಟಾರ್ಗೆಟ್ ಆರಾಮಾಗಿ ಗೆಲ್ತೀರಾ ಅನ್ಸುತ್ತೆ ಪಕ್ಕ ಗೆಲ್ತೀರಾ ಪಕ್ಕ ಗೆಲ್ತೀರಾ ಇವ್ಯಾರಂತ ಗೊತ್ತಾಯ್ತಾ ಇವ್ರ್ಯಾರಂತ ಗೊತ್ತಾಯ್ತಾ ತೌಸಿಫ್ ಅತಿ ಹೆಚ್ಚು ಕ್ರಿಕೆಟ್ ನಲ್ಲಿ ಅಭಿಮಾನಿಗಳನ್ನು ಹೊಂದಿರುವ ಆಟಗಾರ ತೌಸಿಫ್ ನಿಜವಾಗ್ಲೂ ನಮ್ಮ ತಾಲೂಕಲ್ಲಿ ತೌಸಿಫ್ ಅಂದ್ರೆ ಚಿಕ್ಕಮಕ್ಳಿಗೆ ಕೂಡ ತುಂಬಾನೇ ಇಷ್ಟ ಯಾಕಂದ್ರೆ ಅವರು ಚಿಕ್ಕವರು ಇದ್ದಂಗಿದ್ದಾರೆ ತುಂಬಾ ಚೆನ್ನಾಗಿ 360 ಆಂಗಲ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ ಹಾಗೆ ಅವ್ರ ತಂಡದ ನಾಯಕ ಶಿವು ಶಿವ ಅವರು ಇದ್ದಾರೆ ಮತ್ತೆ ಉಚ್ಚಂಗಿ ಅವರು ಕೂಡ ಇದೇ ಟೀಮ್ ಅಲ್ಲಿ ಇದ್ದಾರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ ಕರ್ನ ಅರ್ಪಾಳಿಯಲ್ಲಿ ಫೇಮಸ್ ಆಟಗಾರರು ಮೂರು ಹೆಸರು ಅಂದ್ಬಿಟ್ಟು ಬಟ್ ತುಂಬಾನೇ ಜನ ಇದಾರೆ ಆಡೋರು ತುಂಬಾ ಜನ ಆಡೋರು ಇದಾರೆ ಅವರೆಲ್ಲ ಇಂಟರ್ವ್ಯೂ ಮಾಡ್ಬೇಕಂತ ತುಂಬಾ ಆಸೆ ಬಟ್ ಏನ್ ಮಾಡೋ ಶಾರ್ಟ್ ಟೈಮ್ ಅಲ್ಲಿ ಎಲ್ರು ಕವರ್ ಮಾಡೋಕ್ಕಾಗಲ್ಲ ಈಗ ಉಚ್ಚಂಗಿ ಅಣ್ಣ ಅವ್ರು ಬಂದಿದ್ದಾರೆ ಅಣ್ಣ ಸೇಸ್ ಅಂತ ಬಿಟ್ಟು ಕರ್ನಾಟಕ ಟೀಮ್ ಬಗ್ಗೆ ಏನಾದ್ರು ಹೇಳಿ ನಾನು
ಇವ್ನು ಹೇಳ್ತಾನೆ ನೋಡ್ ಇವರು ಕನ್ನಡ ಟೀಮ್ ನ ಹಿಟ್ಮ್ಯಾನ್ ದೊಡ್ಡ ದೊಡ್ಡ ಹೊಡೆತಗಳಿಗೆ ಹೆಸರಂತ ಆಟಗಾರ. ಯಾವ ಕಡೆ ಆಡಿದ್ರಣ್ಣ ನೀವು? ಎಲ್ಲ ಕಡೆಗೆ ಆಡಿದ್ ಸರ್. ಬೇರೆ ಸಿಟಿ ಲೆವೆಲ್ ಅಲ್ಲಿ ದಾವಣಗೆರೆ ದಾವಣಗೆರೆ ಆಡಿಲ್ಲ, ಜಗಳೂರಲ್ಲಿ ಎಲ್ಲ ಆಡಿದ್ರು. ಹೌದಾ? ಯು ಕೆ 01 ಅಂತ ಫೇಮಸ್ ಇವರು. ಹೌದಾ? ಯು ಕೆ 01 ತುಂಬಾ ಖುಷಿ ಆಗ್ತದೆ. ಬನ್ನಿ ಬನ್ನಿ ಮುಂದೆ ಬನ್ನ ಟೀಮಿನ ಆಟಗಾರರು. ಓಕೆ 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 ತುಂಬಾ ಖುಷಿ ಆಯ್ತು. ಕನ್ನಡ ಟೀಮ್ಗೆ ಇಷ್ಟೊಂದು ಕ್ರೇಜ್ ಇದೆ ಹರಪನಹಳ್ಳಿ ತಾಲೂಕಲ್ಲಿ. ನಾನು ಮುಂಚೆನೆ ಹೇಳಿದ್ದೆ ನಿಮಗೆ, ಹರಪನಹಳ್ಳಿಯಲ್ಲಿ ಕ್ರಿಕೆಟ್ ಅನ್ನ ತುಂಬಾನೇ ಪ್ರೀತಿಸ್ತಾರೆ. ಚಿಕ್ಕ ಮಕ್ಕಳು ದೈಡೋರು ದೊಡ್ಡವರೆಗೂ ತುಂಬಾ ಜನ ಕ್ರಿಕೆಟ್ ಅನ್ನ ಪ್ರೀತಿಸ್ತಾರೆ. ಕರ್ಣ ಹರಪನಹಳ್ಳಿಯ ಫೇಮಸ್ ಟೀಮ್ ಕರ್ಣ ತಂಡದ ಸಂಸ್ಥಾಪಕರು ಎಲ್ಲಿದ್ದಾರೆ ಸರ್? ಹೆಸರು ಕೃಷ್ಣಪ್ಪ. ಕೃಷ್ಣಪ್ಪ ಅಂದ್ಬಿಟ್ಟು ನಿಜಕ್ಕೂ ತುಂಬಾನೇ ಖುಷಿ ಆಗುತ್ತೆ. ಇವಾಗಿನ ಕಾಲದಲ್ಲಿ ಯಾರಾದ್ರೂ ವಯಸ್ಸಾದ್ಮೇಲೆ ಮನೇಲಿ ಕುತ್ಕೊಂಡು ಟಿವಿ ನೋಡೋದೆಲ್ಲ ಮಾಡ್ತಿರ್ತಾರೆ, ಬಟ್ ಇವ್ರ ಈ ತರ ಅಲ್ಲ. ಕರ್ಣ ಟೀಮ್ನ ಮ್ಯಾನೇಜ್ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದೆ. ಈ ಒಂದು ಹೆಸರು ನೋಡ್ಬೋದು ನೀವು, ಹರಪನಹಳ್ಳಿ ಕರ್ಣ ತಂಡ ತುಂಬಾನೇ ದೊಡ್ಡದಾಗಿ ಹೆಸರು ಮಾಡಿದೆ. ತುಂಬಾ ಫ್ಯಾನ್ ಬೇಸ್ ಇರುವಂತ ಟೀಮು ಕರ್ಣ ಟೀಮು, ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ನಮ್ ಜೊತೆ ಇದಾರೆ ಹರಪನಹಳ್ಳಿಯ ಬೆಸ್ಟ್ ಆಲ್ ರೌಂಡರ್ ಕರ್ಣ ತಂಡದ ಆಟಗಾರ ಹರ್ಷಿತ್. ಹರ್ಷಿತ್ ಅವರು ಫೈನಲ್ ಮ್ಯಾಚ್ ಅಲ್ಲಿ 6 ವಿಕೆಟ್ ತೆಗೆದಿದ್ದಾರೆ. ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ. ಬನ್ನಿ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನಿಲ್ಲ, ಪ್ರತಿ ಮ್ಯಾಚ್ ಗೆಲ್ಬೇಕಂತ ಆಡ್ತೀವಿ. ಎಲ್ಲಾ ಮ್ಯಾಚ್ 6 ವಿಕೆಟ್ ಬೀಳಲ್ಲ, ಬಟ್ ಈ ಮ್ಯಾಚ್ 6 ವಿಕೆಟ್ ಬಿದ್ದಿದೆ. ಅಷ್ಟೇ ಏನ್ ಹೇಳಕ್ ಇಷ್ಟ. ಈ ಫೈನಲ್ ಬಂದ್ರಲ್ಲ, ಫಸ್ಟ್ ಮ್ಯಾಚ್ ಇದ್ದ ಇಲ್ಲಿವರೆಗೂ ನಿಮ್ದ್ರಲ್ಲಿ ಅತಿ ಹೆಚ್ಚು ಹೆಚ್ಚಾಗಿ ಪರ್ಫಾರ್ಮೆನ್ಸ್ ತೋರಿಸಿದ್ದು ಯಾರು? ಎಲ್ಲರೂ ಪರ್ಫಾರ್ಮೆನ್ಸ್ ತೋರಿಸ್ತಾರೆ. ಈಗ ಹೋಗಿದಾರಲ್ಲ ಬ್ಯಾಟಿಂಗ್, ಇಮ್ಮು ಮತ್ತೆ ತೋಸಿಫ್, ಅವರಿಬ್ರು ಚೆನ್ನಾಗಿ ಆಡ್ತಾರೆ. ನೆಕ್ಸ್ಟ್ ಸಲ್ಮಾನ್ ಇದ್ದಾನೆ, ಅವನು, ನಾನು, ನಮ್ಮ ಟೀಮ್ನಲ್ಲಿ ಎಲ್ಲರೂ ಆಲ್ಮೋಸ್ಟ್ 7-8 ಜನ ಬ್ಯಾಟ್ಸ್ಮನ್ ಇದ್ದಾರೆ, ಎಲ್ಲರೂ ಆಲ್ರೌಂಡರ್ ಇದ್ದಾರೆ. ಕರ್ಣ ಟೀಮ್ ಅಂದ್ರೆ ಹರಪನಹಳ್ಳಿ ತಾಲೂಕಲ್ಲಿ ಎಲ್ರಿಗೂ ಫೇವರೇಟ್ ಟೀಮು, ಎಲ್ರು ಇಷ್ಟಪಡ್ತಾರೆ. ಇದಕ್ಕೆ ಮೇನ್ ರೀಸನ್ ನಮ್ ಗೇಮ್ ನೋಡಿ ಎಲ್ರಿಗೂ ಇಷ್ಟ ಆಗೋದು. ಬೇರೆಯವ್ರದ್ದು ಮಾತಾಡೋರು ಯಾವಾಗ್ಲೂ ಆಡೋರು ಯಾವಾಗ್ಲೂ ಮಾತಾಡಲ್ಲ. ನಾವು ಆಟ ಆಡ್ತೀವಿ, ನಮ್ಮ ಆಟನ ಪ್ರೀತಿ ಪಟ್ಟು ಜನ ನೋಡ್ತಾರೆ, ಅದಕ್ಕೆ ಫೇಮಸ್ ಇರೋದು ನಮ್ಮ ಟೀಮ್. ಹರಪನಹಳ್ಳಿ ಟೀಮ್ಸ್ ಎಲ್ಲ ಯಾವ ಥರ ಸಪೋರ್ಟ್ ಮಾಡ್ತಾರೆ ನಿಮಗೆ, ಅದರ್ ಟೀಮ್ಸ್ ನೋಡ್ತಿರುವ ನೀವೇ? ನಮ್ಮ ಕನ್ನಡ ಟೀಮ್ ಅಂದ್ರೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಇವತ್ತಿನ ಕ್ರೌಡ್ ಕಡಿಮೆ ಇದೆ. ಫೈನಲ್ ಇದು ಏನೋ ಒನ್ ಸೈಡ್ ಅದು ಬಿಪೋಲ್ದು ಸ್ಟ್ರಾಂಗ್ ಇಲ್ಲ ಟೀಮ್ ಅಂತ ಅಷ್ಟು ಕಡಿಮೆ ಇದೆ. ಇವರು ನಮ್ಮ ಟಾಕ್ಸಿಕ್ ಟೀಮ್ ಅವ್ರು ಪಾಪ, ಇವರು ಹೊಸ ಟೀಮ್ ಕಟ್ಟಿ ಹುಡ್ರನ್ನೆಲ್ಲ ಬೆಳೆಸ್ತಾರೆ. ಪಾಪ ಸೆಮಿಫೈನಲ್ ಸೋತ್ರು. ನಮ್ಮ ಗೋಡೆಪ್ಪ ಅಂತ, ಬ್ಯಾಕಿ ಗೋಡೆಪ್ಪ ಅಂತ ಬಂಕ್ ಮ್ಯಾನೇಜರ್ ಇವರು. ನಮಗೂ ಬಹಳ ಬೇಜಾರು ಇದೆ ಇವ್ರ ಜೊತೆ ಫೈನಲ್ ಆಡ್ಬೇಕು ಅನ್ಕೊಂಡಿದ್ವಿ. ಏನು ಮಾಡೋಕ್ಕಾಗಲ್ಲ ಗೋಣಿ, ಎಲ್ಲ ಡೇ ಸಂಡೇ ಆಗಲ್ಲ. ವಿಧಿ ನಮ್ದೇನಿಲ್ಲ. ಬೆಟರ್ ನೆಕ್ಸ್ಟ್ ಟೈಮ್ ಗೋಣಪ್ಪ ಅವರು. ಅಣ್ಣ ಏನಲ್ಲ, ಫಸ್ಟ್ ಟೈಮ್ ಸೆಮಿಫೈನಲ್ ಬಂದಿದ್ದೀವಿ. ಇಷ್ಟಕ್ಕೊಂದು 4 ಮ್ಯಾಚ್ ಹೊಡೆದು ಇಲ್ಲಿವರೆಗೂ ಬಂದಿದ್ದೀವಿ. ಸೋಲು ಗೆಲುವು ಕಾಮನ್ ಅಣ್ಣ, ಅದು ನಿಯತ್ತಾಗಿ ಆಡಬೇಕು. ನೋಡೋಣ, ಸೋತಿದ್ದೀವಿ, ನೆಕ್ಸ್ಟ್ ಬರ್ತೀವಿ ಅಣ್ಣ ಫೈನಲ್ಗೆ. ಇದು ಒಂದು ಗೆದ್ದಿದ್ರೆ ಫೈನಲ್ ಬರ್ತಿದ್ವಿ ಅಣ್ಣ. ಟ್ರೈ ಮಾಡಿದೀವಿ. ನಮ್ಮ ಫಸ್ಟ್ ಟೀಮ್ ಅಣ್ಣ ಇದು, ಟಾಕ್ಸಿಕ್ ಅಂತ ನಮ್ಮ ಗೋಣೆಯವ್ರು ಕಟ್ಟಿದ್ದು ಟೀಮ್ ಇದು. ಟಾಕ್ಸಿಕ್ ಟೀಮ್ ಕೊಟ್ಬಿಟ್ಟು ನಾವು ಈ ಕಡೆ ಬಂದ್ರೆ ಕರ್ಣ ಕಡೆ ಬಂದಿರೋದಲ್ಲ, ನಮ್ಮ ಲೈಫ್ ಟೈಮ್ ಕರ್ಣ, ನಾವು ಕರ್ಣ ಫಾಲೋ ಯಾವಾಗಲೂ ಯಾವಾಗಲೂ ನಾವು ಕರ್ಣ ಸಪೋರ್ಟ್ ಮಾಡ್ತೀವಿ. ಈಗ ಇನ್ನೊಂದು ಹೆಸರೇ ಕರ್ಣ. ಫಸ್ಟ್ ಯಾರು ಏನೇ ಅನ್ಲಿ, ಫಸ್ಟ್ ಅಲ್ಲಿ ಅಟ್ಯಾಕ್ ಟೀಮ್ ಅಲ್ಲಿ ಇದ್ದಾನ, ಈಗ ಟಾಕ್ಸಿಕ್ ಟೀಮ್ ಅಲ್ಲಿ ಬಂದು ಕ್ಯಾಪ್ಟನ್ ಆಗಿದೀವಿ. ಅದ್ರದ್ದು ತಂಡದ ಮ್ಯಾನೇಜರ್ ಮ್ಯಾನೇಜರ್ ಗೋಣ್ಯಪ್ಪ ಅಂತ ಹೇಳಿ. ಅದೇ ರೀತಿ ನಮ್ಮ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ ಅಣ್ಣ. ಏನಲ್ಲ, ಓಕೆ, ಆಲ್ ದ ಬೆಸ್ಟ್ ಟಾಕ್ಸಿಕ್. ಮುಂದಿನ ಸಾರಿ ಒಳ್ಳೇದಾಗಲಿ, ಮುಂದಿನ ಸಾರಿ ಕಪ್ ನಿಮ್ದೇ. ಇವಾಗ ನಮ್ಮ ಜೊತೆ ಇದ್ರೆ ಕರ್ಣ ತಂಡದ ಆಟಗಾರಾಗಿರ್ತಕ್ಕಂತ ಸಲ್ಮಾನ್. ಹಲೋ. ಹಾಗೂ ಅಬು, ಸೇ ಸಮಥಿಂಗ್ ಅಬೌಟ್ ಕರ್ಣ ಟೀಮ್. ಅಬು ಅಣ್ಣ, ಈ ಸೀಸನ್ನಲ್ಲಿ ಬಾಲಿಂಗ್ನಲ್ಲಿ ಅಂದರೆ ಎಲ್ಲ ಟೀಮ್ನಲ್ಲೂ ಒಳ್ಳೆ ಬಾಲರ್ ಅಂದರೆ ನಮ್ಮ ಕಟ್ಟಪ್ಪಣ. ಈ ಸೀಸನ್ನಲ್ಲಿ ಅವ್ರದ್ದು ಹೆಸರಿರೋದು ಅತ್ಯಂತ ವೇಗ ಬಾಲರ್. ಆ್ಯಕ್ಚುಲಿ ಹರಪನಹಳ್ಳಿಯಲ್ಲಿ ಬಾಲರ್ ಟಾಪ್ ಬಾಲರ್ ಅಂದರೆ ಸ್ಪೀಡ್ ಬಾಲರ್ ಅಂದರೆ ಡಿ ಪಿ ರಫೀಗ್ ಇದ್ದಾನೆ. ಅದಾದಮೇಲೆ ಕಟ್ಟಪ್ಪಣ ಇದ್ದಾನೆ ಬಾಲಿಂಗ್ನಲ್ಲಿ, ಅದಾದಮೇಲೆ ಶಿವಣ್ಣ ಅಂತ, ಅದಾದಮೇಲೆ ಹರ್ಷಿತ್. ಇವ್ರ 4 ಜನದಲ್ಲೂ ಈ 4 ಜನನೂ ಹರಪನಹಳ್ಳಿಯಲ್ಲಿ ಮೇನ್ ಟಾಪ್ ಬಾಲರ್ನಲ್ಲಿ ಮೇನ್ ಟಾಪಲ್ಲಿದ್ದಾರೆ. ಸಲ್ಮಾನ್ ಅವರು, ಇದು ಎಷ್ಟೇ ಸರಿ ಕರ್ನಾಟಕ ಟೀಮಲ್ಲಿ ಆಡ್ತಿರೋದು? ನಾವು ಜಾಯ್ನ್ ಆಗಿ 2 ವರ್ಷ ಆಯಿತು ಟೀಮಲ್ಲಿ. ಅವಾಗಿಂದ ಕಂಟಿನ್ಯೂ ವಿನ್ ಆಗ್ತಿದ್ದೀವಿ. ಒಂದೆರಡು ಸರಿ 11 ಸ್ಟಾರು ವಿನ್ ಆಗಿತ್ತು, ಬಟ್ ಬ್ಯಾಡ್ ಲಕ್, ನಮ್ಮ ಟೀಮ್ ಆರ್ಗನೈಸೇಷನ್ ಚೆನ್ನಾಗಿದ್ದಿಲ್ಲ, ಅದರಿಂದ ಸೋತಿದ್ವಿ ನಾವು. ಬಟ್ ಹೇಗನ್ನಿಸ್ತದೆ ಕರ್ನಾಟಕ ಬಂದಿದ್ದು?
ಬಹಳ ಚೆನ್ನಾಗಿ ಅನಿಸ್ತಾ ಇದೆ. ಎಲ್ಲ ಟೀಮ್ ಫ್ಯಾಮಿಲಿ ಇದ್ದಂಗಿದೆ ಇದು. ಆಕ್ಚುಲಿ ತುಂಬಾ ಖುಷಿ ಪಡಬೇಕು, ಹರಪನಹಳ್ಳಿ ಫೇಮಸ್ ಟೀಮ್ ಕನ್ನಡ ಟೀಮ್. ಸಂದೀಪ್ ಅವರ ನೀವೇನ್ ಹೇಳ್ತಾರೆ ಕನ್ನಡ ಟೀಮ್ ಬಗ್ಗೆ? ಕನ್ನಡ ಟೀಮ್ 7 ವರ್ಷ ಆಯ್ತು ಅಣ್ಣ. 7 ವರ್ಷ 7 ವರ್ಷ ಇಲ್ಲ ಅಷ್ಟೇ ಮಾತಾಡಕ್. ಓಕೆ, ಈಗ ಕರ್ಣ ತಂಡದ ಆಟಗಾರ ಉಚ್ಚಂಗಿ ಅವರು ಅಲಿಯಾಸ್ ಕಟ್ಟಪ್ಪ ಅವ್ರು ನಮ್ ಜೊತೆ ಇದಾರೆ. ಅವರು ಕರ್ಣ ಟೀಮ್ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಕೊಂಡ್ ಬರೋಣ. ಹೇಳಿ ಸರ್, ಎಷ್ಟು ವರ್ಷ ಇಂದ ಕರ್ಣ ಟೀಮ್ ಆಡ್ತಾ ಇದ್ರೆ? ಒಂದು 7 ವರ್ಷದಿಂದ ಆಡ್ಕೊಂತ ಬರ್ಕತ್ತಿದ್ದೀವಿ ನೋಡಿ ಸರ್. 7 ವರ್ಷದಿಂದ ಕರ್ಣ ಟೀಮ್ ಅಲ್ಲಿ ಆಡ್ತಾ ಇದ್ದಾರೆ, ಹೇಗ್ ಅನಿಸ್ತಾ ಇದೆ ಕರ್ಣ ಟೀಮ್? ಫುಲ್ ಚೆನ್ನಾಗ್ ಅನಿಸ್ತಿದೆ, ಒಳ್ಳೆ ಟೀಮ್, ಒಳ್ಳೆ ಹುಡುಗರು ಆಗುತ್ತೆ. ನನಗೂ ಮತ್ತೆ ನಮ್ಮ ಅರ್ಪಣೆ ತಾಲೂಕಲ್ಲಿ ತುಂಬಾ ಫೇಮಸ್ ಟೀಮ್ ಅಂದ್ರೆ ಕರ್ಣ ಟೀಮು. ಅದು ಯಾಕಂತ ರೀಸನ್? ಅಲ್ಲಿ ಒಳ್ಳೆ ಹುಡುಗರು ಅದಾರ, ಒಳ್ಳೆ ಆಟ ಐತಿ, ಚೆನ್ನಾಗೈತಿ ಅಂತ. ಒಳ್ಳೆ ನಡತ್ತೆ, ಈಕ್ವಲ್ ಇದೆ ಈ ಟೀಮ್, ಒಂದೇ ಈಕ್ವಲ್. ಎಲ್ಲರೂ ಇಷ್ಟಪಡ್ತಾರೆ ಅಣ್ಣ ಅರ್ಪಣೆಯಲ್ಲಿ, ಬಹಳ ಜನ ಇಷ್ಟಪಡ್ತಾರೆ ಕರ್ಣ ಟೀಮ್ ಅಂದ್ರೆ. ಒಳ್ಳೆ ಟೀಮ್ ಹೆಸರು ಇದು, ಒಳ್ಳೆ. ನಮಗೆ ಡೌಟ್ ಇದ್ರೆ ಹುಡುಗರಿಗೆ ಕೇಳ್ಬೋದು. ಮತ್ತೆ ಕರ್ಣ ಟೀಮ್ ಅಲ್ಲಿ ನಿಮಗೆ ಇಷ್ಟವಾದ ಪ್ಲೇಯರ್ ಯಾರು? ನಮ್ ಇಷ್ಟವಾದ ಪ್ಲೇಯರ್ ಎಲ್ಲಾರು ಇಷ್ಟ ನನಗೆ, ಎಲ್ಲರೂ ಇಷ್ಟ. ಪ್ರೆಸೆಂಟ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಕ್ರೇಜ್ ಮಾತ್ರ ಸಖತ್ ಆಗಿದೆ ಇಲ್ಲಿ. ನನ್ನ ಟೀಮ್ ಫೈಟ್ ಮಾಡ್ತಿದ್ದೆ, ಬಹಳ ಅದಾವಣ ಟೀಮ್ ಹರಪನಹಳ್ಳಿಯಾಗ. ಆದ್ರೆ ಫೈಟ್ ಕೂಲ್ ಅಂಡ್ ಕೂಲ್ ಇತ್ತು, ಅದನ್ನು ಮುರಿತು. ಒಳ್ಳೊಳ್ಳೆ ಟೀಮ್ ಅದಾವಣ ಹರಪನಹಳ್ಳಿಯಾಗ, ಒಂದ್ 4 ಟೀಮ್ ಅದಾವ. ಒಳ್ಳೊಳ್ಳೆ ಟೀಮ್, ಕರ್ಣ ಟೀಮ್, 11 ಸ್ಟಾರ್, ಟಾಕ್ಸಿಕ್, ಗರಂ ಖೂನ್, ಮುಬಾರಕ್, ಯಂಗ್ ಬಾಯ್ಸ್. ಮುಬಾರಕ್ ಅವರು ಮುಂದೆ ಹಿಂದಿನ ಪಂದ್ಯ ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡಿದ್ರು, ಆದ್ರೂ ಆಗಿಲ್ಲ ಅವ್ರ ಕೈಯಿಂದ. ಆಡ್ಬೇಕಾಗಿತ್ತು ಅವರು, ಇನ್ನು ವಿನ್ ಕೊಟ್ಟೋದ್ರು ಎಲ್ಲ, ಅದಕ್ಕೋಸ್ಕರ ಅವ್ರು ಸೋಲ ಕಾರಣ ಅದೇ ಅವ್ರ ತಪ್ಪು. ಹರಪನಹಳ್ಳಿಯಲ್ಲಿ ಫೈನಲ್ ಪಂದ್ಯ, ಕರ್ಣ ವರ್ಸಸ್ ಮದಕರಿ ತಂಡ ನಡೀತಾ ಇದೆ. ಇವಾಗ ಕರ್ಣ ತಂಡ ಗೆಲುವಿನ ಹಾದಿಯಲ್ಲಿದೆ, ಕಾದು ನೋಡ್ಬೇಕು. ಕೇವಲ ಬೇಕಾಗಿರೋ 3 ರನ್ ಮಾತ್ರ, ವಿನ್ನಿಂಗ್ ಮೂಮೆಂಟ್ ಅಲ್ಲಿದ್ದಾರೆ ಕರ್ಣ ತಂಡದ ಆಟಗಾರರು. ಎಲ್ರು ಕಾತರದಿಂದ ಕಾಯ್ತಾ ಇದ್ದಾರೆ. ಗುರು, ಯಾವ ತರ ಸೆಲೆಬ್ರೇಷನ್ ಇರುತ್ತೆ ನೋಡೋಣ. ಸಲ್ಮಾನ್ ಮತ್ತೊಮ್ಮೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇದು ನಾನು ನಿಮ್ಮ ಹರ್ಷಿ ತಡ, ನಿಮ್ಮ ಮಿತ್ರಣ, ನಮ್ಮ ಯೂಟ್ಯೂಬರ್ ನವೀರಣ. ನಾವಿದು 15 ಕಪ್ ಗೊತ್ತಿಲ್ಲ, ಎಲ್ರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬರ್ ಅಣ್ಣ ವಿಡಿಯೋ ಮಾಡಿ ಅವ್ರು ಸುಸ್ತಾಗೈತಿ, ಅವ್ರ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಮೊದ್ಲ ಹೇಗೆ ಮಾತಾಡ್ಸೋಣ ನಾವು, ಅದೇ ಅಣ್ಣ ನಮ್ದೇನು ಅಚೀವ್ ಮಾತಿಲ್ಲ, ಒನ್ ಅಂಡ್ ಓನ್ಲಿ ಕನ್ನಡ. ನಮ್ಮ ಊರಿಗೆ ಎಷ್ಟು ಬಿಟ್ಟು ಕ್ರೇಜ್ ಐತೆ ನಮ್ಮ ಕನ್ನಡ ಮೇಲೆ. ನಮ್ಮ ಅರ್ಪಣೆಯಲ್ಲಿ ತಿಂಗಳ ಏನು 2-3 ಟೂರ್ನಿಮೆಂಟ್ ಆದ್ರೂ ಆಡಿಸ್ತಾರೆ. ನೋಡಿದ್ರೆ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ನಾಗ ಪಿಚ್ ನೋಡಿದಿರ, ಅರ್ಪಣೆ ಸ್ಟೇಡಿಯಂ ನಾಗ ಅಂತ ಪಿಚ್ ಎಲ್ಲೂ ನಾವು ನೋಡಿಲ್ಲ. ಆ ಪಿಚ್ ನ ರೆಡಿ ಮಾಡೋರು, ದಿಸಾ ಸ್ಟೇಡಿಯಂ ಮೇಂಟೈನ್ ಮಾಡೋರು, ಕ್ಲೀನ್ ಆಗಿ ನೋಡ್ಕೊಂಡವರು ಯಾರು ಅಂದ್ರೆ ಒನ್ ಡೇ ನೋಡ್ಲಿ ಮಂಜಣ್ಣ. ಇವ್ರು ನೋಡಿ, ಇವ್ರು ನೋಡಿದ್ರೆ ದುನಿಯಾ ವಿಜಿ ಕಾಣ್ತಾರೆ. ನಮ್ಮ ಅರ್ಪಣೆ ದುನಿಯಾ ವಿಜಿ ಅವರು. ಮಂಜಣ್ಣ ಮಾತಾಡ್ಬೇಕಣ್ಣ, ನೀವು ನಿಮ್ಮ ಮನ್ಸಿಗೆ ಹೇಳ್ರಿ. ಒಂದು ಎಲ್ಲರಿಗೂ ಅಭಿನಂದನೆಗಳು. ಸೋಲು ಗೆಲುವು ಮುಖ್ಯವಲ್ಲ, ಇವ್ರು ಗೆದ್ದಿದ್ದಾರೆ ಅಂದರೆ ಸೋಲ್ತವರು ಇವ್ರು ಗೆಲ್ಲಿಸಿದ್ದಾರೆ ಅಂತಲೇ ಅರ್ಥ. ಅದು ಒಂದು ರೀತಿಯಲ್ಲಿ ಇವರು ಗೆಲ್ಬೋದು, ನಾಳೆ ಸೋಲ್ಬೋದು. ಬಹಳ ಮುಖ್ಯವಾಗಿ ಜಾತಿ ಧರ್ಮ ಅಂತಸ್ತನ ಹೊರತುಪಡಿಸಿ ಎಲ್ಲೆಯನ್ನು ಮೀರಿ ನಡೆಯುವಂಥ ಒಂದೇ ಒಂದು ವಿಚಾರ, ಒಂದೇ ಒಂದು ರಂಗ ಅಂದರೆ ಅದು ಕ್ರೀಡಾರಂಗ.
ಅದರಲ್ಲಿ ಹೆಚ್ಚು ಕಡಿಮೆ ಇತ್ತೀಚಿನ ದಿನಮಾನಗಳಲ್ಲಿ ಕ್ರಿಕೆಟ್ ಅತಿ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ನಮ್ಮ ಹರಪನಹಳ್ಳಿಯಲ್ಲಿ ಅತಿ ಹೆಚ್ಚು ಖೋಖೋ ನ್ಯಾಷನಲ್ ಪ್ಲೇಯರ್ಗಳು ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಆಟವನ್ನು ಆಡಿದ್ದಾರೆ. ಕ್ರಿಕೆಟಿನ ಜೊತೆ ಜೊತೆಗೆ ಕ್ರೀಡಾಭಿಮಾನಿಗಳು ಬೇರೆ ಬೇರೆ ಗೇಮ್ಗಳಿಗೂ ಕೂಡ ಪ್ರಾಧಾನ್ಯತೆಯನ್ನು ಕೊಡಬೇಕು, ಅವರದೇ ಆದ ಸಹಾಯ ಸಹಕಾರವನ್ನು ನೀಡಬೇಕು ಅಂತೇಳಿ ಈ ಮೂಲಕ ಇದರ ಮುಖಾಂತರ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಇವ್ರ ಜೊತೆಗೆ ಯಾವಾಗಲೂ ಇರ್ತೇನೆ, ಅವ್ರೇನು ಕೊಟ್ಟರೇನು ಬಿಟ್ಟರೆ ಅಂತ ಸಂಬಂಧ ಇಲ್ಲ. ನಾನು ನಿಮ್ಮೊಂದಿಗೆ ನಿಮ್ಮವನಾಗಿ 10ರಲ್ಲಿ 11ನವನಾಗಿ ಇರ್ತೀನಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನೊಂದಣ್ಣ, ಎಲ್ಲರೂ ಸ್ಟೇಡಿಯಂ ಬಂದಿರೋ ಒಂದು ಕ್ಯಾಪ್ಸ್ ಹಾಕಬೇಕು, ಯಾಕಂದ್ರೆ ಈ ಲೆವೆಲ್ಗೆ ಪಿಚ್ ನ ಎಲ್ಲ ಟೂರ್ನಮೆಂಟ್ಗೂ ಮೇಂಟೈನ್ ಮಾಡಿ ಎಲ್ಲ ಪ್ರತಿ ಮ್ಯಾಚ್ಗೂ ಅಷ್ಟು ರೆಡಿ ಮಾಡ್ಕೊಡ್ತಾರೆ, ಒಂದು ಕ್ಲಾಪ್ ಸಾಕಾರ ಮಂಜಾನಾಗ ಎಲ್ಲರೂ. ಮೊದಲೇನಾದಾಗೆ ಕರುಣಾ ಟೀಮಿಗೆ ಅಭಿನಂದನೆಗಳು. ಯಾಕಂದ್ರೆ ನಾನು ಸುಮಾರು 10 ವರ್ಷದಿಂದ ಬಿಗ್ ಫ್ಯಾನ್ ಅಂದ್ರೆ ಕರುಣಾ ಟೀಮ್, ಐ ಲವ್ ಯು ಕರುಣಾ ಟೀಮ್. ಎಲ್ಲ ಆಟಗಾರನ ನಾನು ಇಷ್ಟಪಡ್ತೀನಿ ಕರುಣಾ ಟೀಮ್ ಮೇಲೆ. ಸೋಲು ಗೆಲುವು ಆಟದಲ್ಲಿ ಸೋಲು ಗೆಲುವು ಕಾಮನ್ ಇದ್ದಿದ್ದೆ, ಯಾಕಂದ್ರೆ ಒಂದು ಆಟದ ಮೇಲೆ ಗೆಲುವು ಸರವಾಗಿರಲ್ಲ, ಸೋಲು ಸರವಾಗಿ ಇರಲ್ಲ. ಅದೇ ರೀತಿ ಕರುಣಾ ಟೀಮ್ ಒಂದು ಮ್ಯಾಚ್ ಸೋಲೆ ಆದ್ರೆ ಆ ಫ್ಯಾನ್, ಬಿಗ್ ಫ್ಯಾನ್ ಆಫ್ ಕರುಣಾ ಟೀಮ್, ಐ ಲವ್ ಯು ಕರುಣಾ ಟೀಮ್. I'm talking from England, sir. What do you want to tell, sir? Okay. Not English, only Kannada. ಈ ಟೀಮಿಗೆ ಬರೋಕ್ ಕಾರಣ ಅಂದ್ರೆ ಅರುಣ್ ಅಣ್ಣ, ಉಚ್ಚಾಟಿ, ಇವ್ರು ನಾವು ಶಾರ್ಟ್ ಪಿಚ್ ಆಡ್ತಿದ್ವಿ. ಆ ರೀತಿ ನಾನು ಒಂದು ಟೀಮ್ನ ಮುಬಾರಕ್ನಾಗ ಆಡ್ತಿದ್ದೆ. ಆಮೇಲೆ ನೋಡಿದೆ ನಮ್ಮ ಟೀಮ್ ಭಾಳ ಸತಿ ಸೆಮಿಫೈನಲ್ ಸೋತಿತ್ತು, ಆದರೆ ಇವ್ರ ಟೀಮ್ ಒಂದು ಸ್ವಲ್ಪ ಇದು ಇತ್ತು ಲೂಸ್. ನಾನು ಒಬ್ಬನು ಹೋದ್ರೆ ಈ ಟೀಮ್ ಭಾಳ ಸ್ಟ್ರಾಂಗ್ ಆಗ್ತಿತ್ತು ಅಂತ. ನಾನು ಈ ಟೀಮ್ನಾಗ ಬಂದು ಒಂದು 7 ವರ್ಷ ಆಯ್ತು, ಈ ಟೀಮ್ ಬಿಟ್ಟು ಹೋಗಂಗಿಲ್ಲ. ಏನು ಮಾಡಿದ್ರು ಇದೇ ಟೀಮ್ನಾಗ ಆಡೋದು. ಇದು ಹೊಸ ಟೀಮು ವೀರಮದಕರೆ ಅಂತ. ಪ್ರಥಮ ಬಾರಿಗೆ ಯಂಗ್ ಪ್ಲೇಯರ್ಸ್ ಇವರು. ದೊಡ್ಡ ಬಲಿಷ್ಠ ತಂಡ ಆಗಿರ್ತಕ್ಕಂಥ ಕರುಣಾ ಟೀಮ್ ವಿರುದ್ಧ ಗೆದ್ದು ಈ ದ್ವಿತೀಯ ಬಹುಮಾನಕ್ಕೆ ಸಂತೃಪ್ತರಾಗಿದ್ದಾರೆ. ಅವರು ಮುಂದಿನ ದಿನ ಹೆಚ್ಚಿಗೆ ಫಸ್ಟ್ ಪ್ರೈಸ್ಗೆ ಬರಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಆಶಿಸ್ತೀವಿ. ಫೈನಲ್ ಹರಪನಹಳ್ಳಿ ಸ್ಟೇಡಿಯಂನಲ್ಲಿ ಕರುಣಾ ತಂಡ ಭರ್ಜರಿ ಜಯ ಗಳಿಸಿ ಮೊದಲ ಪ್ರಶಸ್ತಿಯನ್ನು ಎತ್ತಿಡಿತು. ಅದೇ ರೀತಿಯಾಗಿ ಎರಡನೇ ಪ್ಲೇಸು ಮದಗರಿ ತಂಡ ಪಡ್ಕೊಂಡಿದೆ. ಇನ್ನು ಹರಪನಹಳ್ಳಿಯಲ್ಲಿ ಖುಷಿ ಪಡೋ ವಿಶೇಷ ಏನಂದರೆ ಹಳ್ಳಿ ಪ್ರತಿಭೆಗಳನ್ನು ಕೂಡ ಹರಪನಹಳ್ಳಿ ತಂಡದಲ್ಲಿ ಬೆಳೆಸ್ತಾ ಇದ್ದಾರೆ. ತುಂಬಾ ಖುಷಿ ಪಡಬೇಕು. ಅದರಲ್ಲಿ ನೀಲಗುಂದ ತಂಡದ ಆಟಗಾರರು ತುಂಬ ಜನ ಇದ್ದಾರೆ. ಹನುಮಂತಣ್ಣ ಅಂದ್ಬಿಟ್ಟು ರಾಜು, ರಿಜ್ವಾನ್, ಕಾರ್ತಿಕ್, ರಾಹುಲ್, ಗುರುಪಾದ, ಭೀಮೇಶ್, ನೀವೆಲ್ಲ ಇದ್ದವರಣ್ಣ, ಯಾಸಿದ್, ಶಾರುಖ್, ಇವ್ರ ಮೂವರು ಇದೆ. ಊರವರು ಇವರು ಹಳ್ಳಿ ಪ್ರತಿಭೆಗಳು. ಇವ್ರನ್ನೆಲ್ಲ ಗುರುತಿಸಿ ಹರಪನಹಳ್ಳಿ ತಂಡದಲ್ಲಿ ಆಡಿಸಿದ್ರೆ ನಮಗಂತೂ ತುಂಬ ಖುಷಿಯಾಗುತ್ತೆ. ಹರಪನಹಳ್ಳಿ ತಂಡಕ್ಕೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕಂದರೆ ನಮ್ಮ ತಾಲೂಕು ನಮ್ಮ ಹೆಮ್ಮೆ. ಇವರೆಲ್ಲ ನಮ್ಮ ತಾಲೂಕು ಪರವಾಗಿ ಆಡ್ತಾರಂದರೆ ಅದಕ್ಕಿಂತ ಖುಷಿ ಇನ್ನೇನಿರುತ್ತೆ. ಹಾಗೆ ನನಗೆ ಇನ್ನೊಂದು ಆಸೆ ಇದೆ, ಪ್ರತಿ ಒಂದು ಊರಲ್ಲೂ ಕೂಡ ಕ್ರಿಕೆಟ್ ಪ್ಲೇಯರ್ ಇದ್ದೇ ಇರ್ತಾರೆ, ಸ್ಟಾರ್ ಪ್ಲೇಯರ್ಸು. ಹಾಗೆ ನಿಮ್ಮ ಊರಲ್ಲಿ ಸ್ಟಾರ್ ಪ್ಲೇಯರ್ ಯಾರು ಅನ್ನೋದನ್ನ ಇಬ್ಬಿಬ್ಬರನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರ ಹೆಸರನ್ನು ಹೇಳ್ತಾ ವೀಡಿಯೋ ಮಾಡ್ತೀನಿ. ಒಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಬರುವಂತಹ ಪ್ರತಿ ಹಳ್ಳಿಯಲ್ಲಿ ಇರುವಂತಹ ಮೇನ್ ಪ್ಲೇಯರ್ಸ್ ಹೆಸರನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು.